सोमवार राज्य जन बिग शॉक वीकेंड लॉकडाउन बेन्नल्ले मत्तोंदु शॉक पक्कान सोमवार राज्य जन बिग शॉक पक्कान वीकेंड लॉकडाउन बेन्नल्ले बिग शॉक कादिदिया सोमवार बेळगे 6 गंटेगे लॉकडाउन अंत्यवागुत्ते लॉकडाउन मुगितिद्द हागे मत्तोंदु बिग शॉक एदुरागुत्त सोमवारवे राज्यद जनरिगे सरकारदिंद बिग शॉक कादिद्या वीकेंड कर्फ्यू मुगियोदु सोमवार बेळगे 6 गंटेगे आनंतरदल्ली मत्तोंदु शॉक गे रेडि आगबेकागिद्या राज्यद जनरु सोमवारवे राज्यद जनरिगे सरकारदिंद बिग शॉकिंग न्यूस कादिद्या सोमवार राज्यद जनरिगे ಯಾವ ರೀತಿಯಾದಂತಹ ಶಾಕಿಂಗ್ ನ್ಯೂಸ್ ವೀಕೆಂಡ್ ಲಾಕ್ಡೌನ್ ಮುಗಿತಿದ್ದ ಹಾಗೆ ಮತ್ತೊಂದು ಯಾವ ಟಫ್ ರೂಲ್ಸ್ ಎದುರಾಗಬಹುದು ಬೆಳಗ್ಗೆ 6 ಗಂಟೆಗೆ ಲಾಕ್ಡೌನ್ ಅಂತ್ಯವಾಗುತ್ತೆ ಸೋಮವಾರ ಬೆಳಗ್ಗೆ ಲಾಕ್ಡೌನ್ ಮುಗಿತಿದ್ದ ಹಾಗೆ ಮತ್ತೊಂದು ಹಂತದ ಲಾಕ್ಡೌನ್ ನ ಓಪನ್ ಮಾಡ್ತಾರಾ ಅಥವಾ ಇರುವಂತ ಹಾಫ್ ಲಾಕ್ಡೌನ್ ನ ಇನ್ನಷ್ಟು ಬಿಗಿಗೊಳಿಸುತ್ತಾರಾ ಸೋಮವಾರದಿಂದ ಇನ್ನಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಸೋಮವಾರದಿಂದ ಇನ್ನಷ್ಟು ಕಠಿಣ ಕ್ರಮ ಜಾರಿಯಾಗೋದು ಪಕ್ಕಾನ 2 ದಿನ ವಾರಾಂತ್ಯದ ಕರ್ಫ್ಯೂ ನೈಟ್ ಕರ್ಫ್ಯೂ ಅಂಗಡಿಗಳು ಬಂದ್ ಆಗಲಿದ್ಯಾ ಇಡೀ ವಾರವೇ ಕರ್ಫ್ಯೂ ಹೇರುತ್ತಾ ಬಿಎಸ್ವೈ ಸರ್ಕಾರ ಮೇ 4 ರವರೆಗೆ ಇಡೀ ವಾರ ಕರ್ಫ್ಯೂ ಸ್ಥಿತಿಯಲ್ಲಿ ಇರುತ್ತಾ ಸೋಮವಾರವೇ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ ಮೇ 4 ರವರೆಗೆ ಇಡೀ ವಾರ ಕರ್ಫ್ಯೂ ಸ್ಥಿತಿಯಲ್ಲಿ ಇರುತ್ತಾ ಸೋಮವಾರವೇ ಇದರ ಕುರಿತಾಗಿ ಸರ್ಕಾರ ಶಾಕಿಂಗ್ ನ್ಯೂಸ್ ಅನ್ನು ಹೊರಹಾಕುತ್ತಾ ಸೋಮವಾರದಿಂದ ಇನ್ನಷ್ಟು ಕಠಿಣ ಕ್ರಮಗಳು ಜಾರಿಯಾಗುತ್ತಾ ಈಗಿರುವಂತ ಕಠಿಣ ಕ್ರಮಗಳಿಗಿಂತ ಭಿನ್ನವಾಗಿ ಇನ್ನಷ್ಟು ಸ್ಟ್ರಿಕ್ಟ್ ಮಾಡುತ್ತಾರ ಅಥವಾ ಈಗಿರುವಂತ ನಿಯಮವನ್ನೇ ಮುಂದುವರಿಸುತ್ತಾರ ಮೇ 4 ರವರೆಗೆ ಇಡೀ ವಾರ ಕರ್ಫ್ಯೂ ಸ್ಥಿತಿನ ಸೋಮವಾರವೇ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ ಕಾದಿದ್ಯಾ ಸೋಮವಾರ ಬಿಗ್ ಶಾಕ್ ಸೋಮವಾರವೇ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ ಹಾಗಾದ್ರೆ ಸೋಮವಾರ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಂಪುಟ ಸಭೆ ಇದೆ ಮತ್ತಷ್ಟು ಕಠಿಣ ಕ್ರಮ ಜಾರಿ ಬಗ್ಗೆ ಸಚಿವರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಚಿವರು ತಜ್ಞರ ಸಲಹೆ ಪಡೆದು ಇನ್ನಷ್ಟು ಬಿಗಿ ಕ್ರಮಗಳು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು ತಜ್ಞರ ಸಲಹೆಯನ್ನ ಸರ್ಕಾರ ಪಡೆದುಕೊಳ್ಳಲಿದೆ ಆನಂತರದಲ್ಲಿ ಅವರ ಅಭಿಪ್ರಾಯಗಳು ಈ ಚರ್ಚೆ ವೇಳೆಯಲ್ಲಿ ಏನು ಹೊರಹೊಮ್ಮುತ್ತೋ ಅದರ ಆಧಾರದ ಮೇಲೆ ಇನ್ನಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಹೀಗಾಗಿ ಸೋಮವಾರ ಯಾವ ರೀತಿ ಬಿಗ್ ಶಾಕ್ ಕೊಡುತ್ತೆ ಸರ್ಕಾರ ಅನ್ನೋದನ್ನ ವೇಟ್ ಮಾಡಬೇಕು ಸೋಮವಾರ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಂಪುಟ ಸಭೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ ರವೀಶ್ ಸಂಪುಟ ಸಭೆಯನ್ನು ಹಮ್ಮಿಕೊಂಡಿರೋದು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಸೋಮವಾರದ ನಂತರದಲ್ಲಿ ಮತ್ತಷ್ಟು ಸ್ಟ್ರಿಕ್ಟ್ ರೂಲ್ಸ್ ಬರಬಹುದಾ ಇದೆ ಖಂಡಿತವಾಗಿ ಕೂಡ ಯಾಕೆಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ ಗೃಹ ಸಚಿವರಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಸಿಟಿ ರೌಂಡ್ ಸಂದರ್ಭದಲ್ಲಿ ಇದೇ ಮಾತನ್ನ ಹೇಳ್ತಾ ಇದ್ರು ಯಾಕೆಂದ್ರೆ ಇವತ್ತು ಎಲ್ಲ ಒಂದು ಕಡೆ ಜನರಿಂದ ಅಗತ್ಯ ಸಹಕಾರ ಸಿಕ್ಕಿದೆ ಈ ರೀತಿಯಲ್ಲಿ ಎಲ್ಲ ಒಂದು ಕಡೆ ಆ ಒಂದು ಮುಂದೆಯೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸೋಮವಾರ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿರತಕ್ಕಂತದ್ದು ಯಾಕೆಂದ್ರೆ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದಿರುತ್ತ ಎಲ್ಲಾ ಸೇವೆಗಳನ್ನು ಕೂಡ ಒಂದು ರೀತಿಯಲ್ಲಿ ಓಪನ್ ಅಪ್ ಮಾಡಂಗಿಲ್ಲ ಅಂತಾನೂ ಕೂಡ ಕಠಿಣವಾಗಿ ಹೇಳಿದ್ರು ಜೊತೆಗೆ ಕಟ್ಟಡ ಕಾರ್ಮಿಕರಿಗೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದ್ರು ವೀಕ್ ಡೇಸ್ ಅಲ್ಲಿ ಹಾಗಾಗಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈಗ ಶನಿವಾರ ಭಾನುವಾರ ಯಾವ ರೀತಿ ಬಂದ್ ಮಾಡಿದೀವಿ ಅದೇ ರೀತಿ ಬಂದ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಸೋಮವಾರ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಮಾತುಗಳನ್ನು ಬಸವರಾಜ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವರಾದ ಸುಧಾಕರ್ ಅವರು ಕೂಡ ಸ್ಪಷ್ಟಪಡಿಸಿರತಕ್ಕಂತದ್ದು ಎರಡು ವರದಿಗಳು ಸರ್ಕಾರದ ಕೈ ಸೇರಬೇಕಾಗಿದೆ ಪ್ರಮುಖವಾಗಿರತಕ್ಕಂತದ್ದು ಆ ಎರಡು ವರದಿಗಳಲ್ಲಿ ಅಂದ್ರೆ ತಜ್ಞರ ವರದಿ ಮತ್ತೆ ಆರೋಗ್ಯ ಇಲಾಖೆ ವರದಿ ಎರಡು ವರದಿಗಳಲ್ಲೂ ಕೂಡ ಈ ಒಂದು ಕರ್ಫ್ಯೂಯಿಂದಾಗಿ ಚೈನ್ ಲಿಂಕ್ ಕಟ್ ಆಗಿದೆ ಅನ್ನೋದೇನಾದರೂ ಒಂದು ರೀತಿಯಲ್ಲಿ ಗಮನಕ್ಕೆ ಬಂದದೇ ಆದರೆ ಖಂಡಿತವಾಗಿ ಕೂಡ ಅದನ್ನು ಇನ್ನೂ 10 ದಿನಗಳ ಕಾಲ ಇದೇ ರೀತಿಯ ಒಂದು ಕರ್ಫ್ಯೂ ಏನಿದೆ ಈ ಒಂದು ವೀಕೆಂಡ್ ಕರ್ಫ್ಯೂ ಅದನ್ನು ವೀಕ್ ಡೇಸ್ಗಳಲ್ಲೂ ಕೂಡ ಜಾರಿಗೆ ತರೋ ಬಗ್ಗೆ ಕೂಡ ಚಿಂತನೆ ನಡೆಸ್ತಾರೆ ಹಾಗಾಗಿ ಸಚಿವರುಗಳ ಅಭಿಪ್ರಾಯವನ್ನು ಕೂಡ ಕೇಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಆಗಿರ್ತಕ್ಕಂಥ ಒಂದು ಏನು ಕರ್ಫ್ಯೂ ಇದೆ ಇದರಿಂದ ಎಷ್ಟರ ಮಟ್ಟಿಗೆ ಚೈನ್ ಲಿಂಕ್ ಕಟ್ ಆಗ್ತಾ ಇದೆ ಅನ್ನೋದು ಆಧಾರದ ಮೇಲೆ ಸರ್ಕಾರ ಒಂದು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವಿದ್ಯಾ ಸೊ ಹಾಗಾದ್ರೆ
ಹಾಫ್ ಲಾಕ್ನಲ್ಲಿ ಸಿಕ್ಕಂತಹ ಅವಕಾಶಗಳು ವಿನಾಯಿತಿಗಳು ಬಹುಶಃ ವೀಕ್ ಡೇಸ್ ಅಲ್ಲಿ ಸಿಗಲ್ಲ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ಸೋಮವಾರ ಬಿಎಸ್ವೈ ನೇತೃತ್ವದಲ್ಲಿ ಸಂಪುಟ ಸಭೆ ಇದೆ. ಸಂಪುಟ ಸಭೆಯಲ್ಲಿ ಕೊರೋನಾ ನಿಯಂತ್ರಣದ ಕುರಿತಾಗಿ ಚರ್ಚೆ ಆಗುತ್ತೆ. ಈಗ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಏನು ಯಾವ ರೀತಿಯಾದಂತಹ ಟಫ್ ನಿಯಮಗಳು ಜಾರಿಗೆ ಬಂದಿದೆಯೋ ಇದನ್ನು ವೀಕ್ ಡೇಸ್ ಅಲ್ಲೂ ಕೂಡ ಜಾರಿಗೆ ತರಬಹುದು ತಂದ್ರೆ ಸೂಕ್ತ ಅನ್ನುವಂತಹ ಮಾತುಗಳು ಈಗ ಸಚಿವರ ಕಡೆಯಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ಚರ್ಚೆಯಲ್ಲೂ ಅಧಿಕಾರಿಗಳು, ತಜ್ಞರು, ಸಚಿವರುಗಳು ಇದೇ ರೀತಿಯಾದಂತಹ ಒಪಿನಿಯನ್ ಅನ್ನು ಶೇರ್ ಮಾಡಿದ್ದೆ. ಆದರೆ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಈಗ ಏನು ಜಾರಿಯಲ್ಲಿದೆಯೋ ಅದೇ ಮಾದರಿಯಲ್ಲಿ 4ನೇ ತಾರೀಕಿನವರೆಗೂ